ಹಾಸನದ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಆಕ್ಷನ್ ಪ್ರಿನ್ಸ್ ಅಂದ್ರೆ ಆ ಕ್ಷೇತ್ರದಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕೃಷ್ಣೇಗೌಡರ ಪರವಾಗಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಮತ ಪ್ರಚಾರದ ವೇಳೆ ಆಕ್ಷನ್ ಪ್ರಿನ್ಸ್ ಪ್ರಚಾರ ಅನೇಕ ರೀತಿಗಳಲ್ಲಿ ಮಾಡಿದ್ದಾರೆ. ಅರಕಲಗೂಡು ಕ್ಷೇತ್ರದಲ್ಲಿ ಎಂ ಟಿ ಕೃಷ್ಣೇಗೌಡರ ಪರವಾಗಿ ಮತ ಪ್ರಚಾರವನ್ನು ಮಾಡಿದ್ದಾರೆ. ಕೃಷ್ಣೇಗೌಡರಿಗೆ ಮತ ಹಾಕಿ ಅಂತ ಹೇಳಿ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಕೃಷ್ಣೇಗೌಡರು ಕಾಂಗ್ರೆಸ್ ಟಿಕೆಟ್ ಅಭ್ಯರ್ಥಿ ಆಗಬೇಕಾಗಿತ್ತು, ಆದರೆ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ. ಹೀಗಾಗಿ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಕೃಷ್ಣೇಗೌಡರ ಪರವಾಗಿ ಇದೀಗ ಕೃಷ್ಣೇಗೌಡರ ಪರವಾಗಿ ಅಬ್ಬರದ ಪ್ರಚಾರವನ್ನು ನಡೆಸಿರುವಂಥ ಧ್ರುವ ಸರ್ಜಾ ಜೊತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಸನ ಜಿಲ್ಲೆಯ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡರ ಪರವಾಗಿ ಇವತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಕೂಡ ಭೇಟಿ ನೀಡಿದ್ದಾರೆ. ಮೊದಲು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇವತ್ತು ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ನಿಂತು ಬಂದಿರುವಂತದ್ದು ಸರ್, ಪಕ್ಷೇತರ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೀರಿ ಸರ್, ಹೇಗನ್ನಿಸ್ತದೆ ಸರ್? ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಚುನಾವಣೆ ಪ್ರಚಾರಕ್ಕೆ, ಖುಷಿ ಆಗ್ತಾ ಇದೆ. ನಾನು ಬಂದಿರೋ ಉದ್ದೇಶ ಏನು ಅಂದ್ರೆ, 1500 ಗೋಮಾತೆನ್ ಸಾಕಿದ್ದಾರೆ ಅಂದ್ರೆ ಹಸುಗಳನ್ನ ಸಾಕಿದ್ದಾರೆ. ಸೊ ನಾನು ಬರೋದಕ್ಕೆ ಅದಕ್ಕಿಂತ ದೊಡ್ಡ ರೀಸನ್ ಬೇಡವೇ ಬೇಡ. ಆ್ಯಂಡ್ ನನ್ನ ಹಳೆ ಪರಿಚಯ ಕೂಡ, ನನಗೆ ಫ್ಯಾಮಿಲಿ ಎಲ್ಲ ತುಂಬ ಹಳೆ ಪರಿಚಯ. ಸೊ ನಾನು ಬಂದಿರೋ ಉದ್ದೇಶನೇ ಅದು. ಬಟ್ ಸ್ಟಾರ್ ನಟರು ಕೂಡ ಒಂದ್ ಕಡೆಗೆ ಪ್ರಚಾರಕ್ಕೆ ಹೋಗ್ತಾ ಇದಾರೆ. ನೀವು ಅರಕಲಗೂಡಿಗೆ ಮೊದಲನೇ ಬಾರಿಗೆ ಹಾಸನ ಜಿಲ್ಲೆಗೆ ಅರಕಲಗೂಡಿಗೆ ಬಂದಿದ್ದೀರಿ ಸರ್, ಹೇಗೆ ಅನ್ನಿಸ್ತದೆ ಈ ಜನ ನೋಡಿದಾಗ ಹೇಗೆ ಅನ್ನಿಸ್ತದೆ ಸರ್? ಅದೇ ಚುನಾವಣೆ ಪ್ರಚಾರಕ್ಕೆ ಅಂತ ಬಂದು ಸಾಕಷ್ಟು ನನ್ನ VIPs ನ ನೋಡುವಂತ ಅವಕಾಶ ಸಿಕ್ತು. ನಾನು ಥರೋಲಿ ಎಂಜಾಯಿಂಗ್ ಇಟ್ ಸರ್. ಈಗ ಮತ್ತೆ ಯಾವ್ಯಾವ ಕಡೆ ಹೋಗ್ತಾ ಇದ್ದೀರಿ ಸರ್? ಈ ಕಡೆ ಈ ಭಾಗ ಅರಕಲಗೂಡು ಇದೆ, ಹಳ್ಳಿ ಮೇಲೆ ಯಾವ ಕಡೆ ಹೋಗ್ತಾ ಇದ್ದೀರಿ? ಇನ್ನೂ ಸಾಕಷ್ಟು ಊರುಗಳಿದೆ, ಒಂದು 5-6 ಊರಿದೆ. ಸೊ ಅಂದರೆ ಹೋಗ್ತೀನಿ. ಇದು ಇನ್ನೂ ಬೇರೆ ಯಾವ ಕಡೆನಾದರೂ ಹೋಗ್ತಾರೆ ಮತ್ತೆ ಅಂದರೆ ಬೇರೆ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ಅಂದ್ರೆ ಹೋಗೋ ಸಾಧ್ಯತೆ ಇದೆಯಾ ಅಂತ ಮುಂದೆ? ಹೌದು, ಎಲ್ಲ ಸ್ನೇಹಿತರಿಗೆ ಹೋಗ್ತಾ ಇರೋದು, ತುಂಬ ಲೈನ್ಅಪ್ಸ್ ಆಗಿದೆ. 7-8 ದಿವಸ ನಾನು ನಿಮ್ಗೆ ಸಿಗ್ತಾ ಇರ್ತೀನಿ. ಇವರು ಕೃಷ್ಣೇಗೌಡರು ಹೇಗೆ ಸರ್ ಪರಿಚಯ ನಿಮಗೆ? ಫ್ಯಾಮಿಲಿ ಫ್ರೆಂಡ್, ನಮ್ಮ ಅಜ್ಜಿ ಸೈಡಿಂದ ಫ್ರೆಂಡ್ ಸರ್. ಚುನಾವಣೆ ಹತ್ರ ಆಗ್ತಾ ಇದೆ, ಏನು ಹೇಳ್ತೀವಿ, ಏನು ಹೇಳಿಕ್ ಬಯಸ್ತೀರಿ? ಎಲ್ಲರೂ ವೋಟ್ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅದನ್ನೇ ಜೆನ್ಯೂನ್ ಹಂಗೆ, ಅದನ್ನೇ ಎಲ್ಲರೂ ಮತನ ಇಂಪಾರ್ಟೆಂಟ್, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೊ ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ಕೂಡ. ಸೊ ಪ್ಲೀಸ್ ಎಲ್ಲ ಯಂಗ್ಸ್ಟರ್ಸ್ನ ರಿಕ್ವೆಸ್ಟ್ ಮಾಡ್ತೀನಿ. ಸಾಕಷ್ಟು ಜನ ಇಲ್ಲ ನಾನು ವೋಟ್ ಹಾಕಲ್ಲ, ವೋಟ್ ಹಾಕ್ದಿರೋದೇ ಒಂದು ಟ್ರೆಂಡ್ ಅಂತ ಅಂದ್ಕೊಂಡಿದ್ರೆ, ಇಲ್ಲ ವೋಟ್ ಹಾಕ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಿಷ್ಟು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಕೂಡ ಹೇಳುವಂತ ಮಾತು. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ. ಎಲ್ಲ ತಾಯಿ ತಂದರಿಗೆ, ಎಲ್ಲ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿರಿಗೆ ಎಲ್ಲರಿಗೂ ನಮಸ್ಕಾರ. ಇಷ್ಟು ವರ್ಷ ಬರೀ ನೇರ ಕರೆಂಟ್ ಐತೆ ಅನ್ಕೊಂಡಿದ್ದೆ. ಇಲ್ಲಿ ಕಾಲಿಟ್ಟ ಆದ್ಮೇಲೆ ಗೊತ್ತಾಯ್ತು ದೊಡ್ಡಲ್ಲಿ ಮಣ್ಣಲ್ಲಿ ಕರೆಂಟ್ ಐತೆ ಅಂತ. ಎಲ್ಲ ತಾಯಂದಿರಿಗೆ, ಎಲ್ಲ ತಾಯಂದಿರಿಗೆ.